ಮಹಾಭಾರತದ ಯುದ್ಧದಲ್ಲಿ ಕರ್ಣನ ಮಧ್ಯ ಹಾಗೂ ಅರ್ಜುನನ ಮಧ್ಯ ಯುದ್ಧ ನಡೀತಾ ಇರುತ್ತೆ. ಕರ್ಣ ಯಾವಾಗ ಯಾವಾಗ ತನ್ನ ಬಾಣವನ್ನ ಬಿಡ್ತಾ ಇರ್ತಾನೆ, ಅರ್ಜುನನ ರಥ ಚೂರು ಹಿಂದೆ ಸರಿತಾ ಇರುತ್ತೆ. ಅರ್ಜುನ ಕೂಡ ಯಾವಾಗ ಯಾವಾಗ ತನ್ನ ಬಾಣವನ್ನ ಬಿಡ್ತಾ ಇರ್ತಾನೆ, ಕರ್ಣನ ರಥ ಚೂರು ಜಾಸ್ತಿನೇ ಹಿಂದೆ ಜರುಗ್ತಾ ಇರುತ್ತೆ. ಯಾವಾಗ ಕರ್ಣ ತನ್ನ ಬಾಣವನ್ನ ಬಿಟ್ಟಾಗ ಅರ್ಜುನನ ರಥ ಚೂರು ಹಿಂದೆ ಸರಿಯುತ್ತೋ ಆಗ ಶ್ರೀಕೃಷ್ಣ ಕರ್ಣನ ಬಗ್ಗೆ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಅರ್ಜುನ ಕೂಡ ಕೋಪದಲ್ಲಿ ಮತ್ತೆ ಬಾಣ ಬಿಡ್ತಾನೆ. ಆಗ ಕರ್ಣನ ರಥ ಸ್ವಲ್ಪ ಜಾಸ್ತಿನೇ ಹಿಂದೆ ಸರಿಯುತ್ತೆ. ಆದರೂ ಕೂಡ ಶ್ರೀಕೃಷ್ಣ ಏನು ಹೊಗಳಲ್ಲ ಅರ್ಜುನನ ಬಗ್ಗೆ. ಆಗ ಅರ್ಜುನ ಕೇಳ್ತಾನೆ, ನಮ್ಮ ರಥಕ್ಕಿಂತ ಅವನ ರಥ ಸ್ವಲ್ಪ ಜಾಸ್ತಿನೇ ಹಿಂದೆ ಜರುಗಿದ್ರು, ನೀವು ನನ್ನ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾರೆ, ನಾನು ಕರ್ಣನ ಬಗ್ಗೆ ಹೊಗಳಲೇಬೇಕು, ಯಾಕೆಂದ್ರೆ ನೋಡು ಈ ರಥದಲ್ಲಿ ಸ್ವಯಂ ನಾನೇ ವಿರಾಜಿಸಿದ್ದೀನಿ. ಈ ರಥದ ಮೇಲ್ಗಡೆ ಇರೋ ಧ್ವಜದಲ್ಲಿ ಆಂಜನೇಯ ವಿರಾಜಿಸಿದ್ದಾರೆ. ಈ ರಥವನ್ನ ಶೇಷನಾಗ ಹಿಡಿದಿದ್ದಾರೆ. ಆದರೂ ಕೂಡ ನಮ್ಮ ರಥ ಚೂರು ಹಿಂದೆ ಜರಿತಾ ಇದೆ ಅಂದ್ರೆ ನಿನಕಿನ್ನ ಕರ್ಣ ಶಕ್ತಿಶಾಲಿ ಅಂತ ಒಪ್ಕೊಳ್ಳೇಬೇಕು ಅಂತಾರೆ. ಇದನ್ನು ಕೇಳಿದ ತಕ್ಷಣ ಅರ್ಜುನನ ಅಹಂಕಾರ ಚೂರು ಚೂರಾಗೋಗುತ್ತೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಸ್ಟ್ರೆಂತು ಮತ್ತು ನಮ್ಮ ಕೆಪ್ಯಾಸಿಟಿನ ಯಾವತ್ತೂ ದುರಹಂಕಾರದಲ್ಲಿ ತೋರಿಸ್ಕೋಬಾರ್ದು.